ಇಲ್ಲಿ ನೋಡಿ ಮಗಳು, ಸಣ್ಣ ಸಣ್ಣ ಬೋಟು. ಸಣ್ಣ ಸಣ್ಣ ಸ್ಟೂಲ್ಗಳು ಮಕ್ಕಳಿಗೆ ಕೂರ್ಸಕ್ಕೆ ಹೆಂಗಿರುತ್ತಲ್ವಾ. ಇಷ್ಟು ಸಣ್ಣದು ತೊಟ್ಲ ಇದು. ಓಹೋ, ಮೋಡದಲ್ಲಿ ಚಂದ್ರ. ಇವ್ರು ಹೊರಟು ನೋಡೋದಾದ್ರೆ ಇವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ಏನಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸರು? ಇವತ್ತು ಬೆಳಬೆಳಗ್ಗೆ ಹಾಸನಿಗೆ ಬಂದ್ಬಿಟ್ಟಿದ್ದೀವಿ, ಅಂದ್ರೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ನಮ್ಮ ಚಿಕ್ಕವನು ಹಾಗೆ ಬಿಡ್ಬೇಕಾಗಿತ್ತು ಅವಳನ್ನ ಬಿಟ್ಟು. ಹಾಗೆ ಈಗ ತಿಂಡಿಗೆ ಹೋಗ್ತಾ ಇದ್ವಿ. ತಿಂಡಿ ಎಲ್ಲ ಮುಗಿದ್ಮೇಲೆ ಫೋಟೋ ಶೂಟ್ ಮಾಡಿಸ್ಬೇಕು. ಇನ್ನೇನು ನಾಳೆ ನಾಡಿದ್ರಲ್ಲಿ ನನಗೆ ಇನ್ನೊಂದು 4-5 ದಿನದಲ್ಲಿ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಅಷ್ಟೊಳಗೆ ಮಾಡಿ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮ ಹಾಸನಲ್ಲಿ ಎಲ್ಲಿ ಫೋಟೋ ಶೂಟ್ ಮಾಡಿಸ್ತೀನಿ ಅಂತ ನೋಡೋಣ ಬನ್ನಿ. ಅಂದರೆ ಹಾಸನಲ್ಲಿರೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ದೊಡ್ಡ ರೋಡಿಗೆ ತಿಂಡಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಈಗ MG ರೋಡ್ ಇದು. ನಾನು ಇಲ್ಲೇ ನೋಡಿ, ನಮ್ಮ ಹಾಸ್ಟೆಲ್ ಇಲ್ಲೇ ಬರುತ್ತೆ. ಇಲ್ಲಿ ಪೆಟ್ರೋಲ್ ಬಂಕ್ ಅವಾಗ ಚೆನ್ನಾಗಿತ್ತು, ಇವಾಗ ಹಿಂಗೆ ಹಾಳು ಮಾಡಿಬಿಟ್ಟಿದ್ದಾರೆ. ನಿಮಗೂ ಮತ್ತೆ ಮಸಾಲೆ ದೋಸೆ ಬೇಕಮ್ಮ? ಕೊನೆಗೂ ಬಯಕೆ ತೀರಿಸ್ಲೇಬೇಕಲ್ಲಪ್ಪ ಪ್ರೆಗ್ನೆಂಟ್ ಆಗಿರೋರ್ದು. ಹಂಗಾಗಿ ಇವ್ರದ್ದೊಂದು ಮೆಟರ್ನಿಟಿ ಫೋಟೋಶೂಟು, ಅದಕ್ಕೆ ಅಂತ ಹಾಸನಲ್ಲಿ ಬಂದಿದ್ದೀವಿ. ಹಾಸನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಲಿಟಲ್ ಬೇಬಿ ಶೂಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಂದಿದ್ದೀವಿ ಸಂಕೇ ರೋಡ್ ಇದು. ಇವತ್ತಿಂದ ಇವರಿಗೆ ವೀಡಿಯೋ ಮಾಡೋಕೆ ಕಷ್ಟ ಆಗೋ ಕಾರಣ ನಾನೇ ಒಂದು ಸ್ವಲ್ಪ ಹ್ಯಾಂಡಲ್ ಮಾಡ್ತೀನಿ. ಸ್ವಲ್ಪ ದಿನ ಅವರು ಸುಧಾರಿಸ್ಕೊಂಡು ವೀಡಿಯೋ ಮಾಡೋವರೆಗೂ ಇದೇ ಸ್ಟುಡಿಯೋ ಬಂದಿರೋದು. ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಸಂಕೆ ರೋಡ್ ಕೇರಪುರಮು ಸಂಕೆ ರೋಡ್ ಅಲ್ಲಿ ಇರೋದು. ಇದು ಆಕ್ಚುಲಿ ನಾನು ಮೈಸೂರಿಗೆ ಮಾಡಿದ್ದೆ. ಮೈಸೂರಿಗೆ ಹೋಗೋಣ, ಅಲ್ಲಿ ಮಾಡ್ಸೋಣ ಅಂತ ಒಬ್ರು ನೋಡಿದ್ದೆ. ಬಟ್ ಆಗಲಿಲ್ಲ, ಡೇಟ್ ಹತ್ರ ಬಂತು. ನನ್ನ ಫಿಲ್ಮ್ ಶೂಟಿಂಗಲ್ಲಿ ಪಾಪ ತುಂಬ ಇರೋದು ಏನೆಲ್ಲ ಇದೆ, ಬೇಬಿ ಶವರು ಅದು ಇದು ಎಲ್ಲ ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಕೈಲಿ. ಹಂಗಾಗಿ ಇದನ್ನು ಮಿಸ್ ಮಾಡಬಾರ್ದು ಅಂತ ಹಾಸನಿಗೆ ಬಂದಿದ್ದೀವಿ. ನಂದು ಸಿನಿಮಾಗೋಸ್ಕರ ಏನೆಲ್ಲ ಕಲ್ತಬೇಕೆಲ್ಲ ಕಲ್ತಿದ್ದೀನಿ. ಚೆನ್ನಾಗಿ ಮಾಡೋರು ಕಣಮ್ಮ. ನನಗೆ ನಾನು ನೋಡಿದ್ದೆ, ನೋಡೇ ಬಂದಿದ್ದೀನಿ. ಫೋನ್ಸ್ ನೋಡಿ, ಹಳೆ ಫೋನ್ಗಳು. ಮಕ್ಕಳು ಎರಡು ತಿಂಗಳು ಬೇಬಿನ ಕೂರಿಸ್ಬಿಟ್ಟು ತೊಟ್ಲು ಅಂದ್ರೆ ಇದು ಗಾಡಿ. ಇಲ್ಲಿದ್ದಾರೆ ಜೀವನ್. ಆರಾಮಾ? ಟಿಫನ್ ಆಯ್ತಾ? ಆ್ಯಕ್ಚುಲಿ ಇವ್ರನ್ನ ಮೀಟ್ ಮಾಡಿದ್ದೆ ನಾನು ಮೊದಲೇ, ಆಮೇಲೆ ನಮ್ಮ ಮನೆಯವ್ರು ತೋರಿಸಿ ಆಮೇಲೆ ಹಾಸನಲ್ಲೇ ಇದೆ ಅಂದಿದ್ದು ಇಲ್ಲಿ ಬಂದಿದ್ದು. ಹಾಂ, ಮತ್ತೆ ಎಷ್ಟು ದಿನ ಆಯ್ತು ಜೀವನ್ ಇದು ಮಾಡಿ ಓಪನ್ ಮಾಡಿ? ಬರೀ ಬೇಬಿ ಶೂಟ್ ಮೆಟರ್ನಿಟಿ ಶೂಟ್ ಅದೇ. ಅಂದ್ರೆ ಇಲ್ಲಿ ಪ್ರಾಪರ್ಟಿ ಏನ್ ಸೆಟ್ ಆಗಿದೆ ಅದನ್ನ ಮಾತ್ರ ಮಾಡೋದು, ಎಲ್ಲದನ್ನು ಮಾಡ್ತೀವಿ. ಅಂದ್ರೆ ಈಗ ಮಾಡ್ಲಿಂಗ್ ಈ ತರ ಎಲ್ಲ ಪ್ರತಿಯೊಂದು ಮಾಡ್ತೀರಾ? ಒಂದು ಮಾಡ್ತೀವಿ. ಇಂಟರ್ನಲ್ಲಿ ಏನಾಗುತ್ತೆ ಬೇಕಾದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು ಆರಾಮ್ಸೆ. ಇಂಡೋರ್ ಶೂಟ್ ಅಲ್ಲಿ ಬೇಕು ಅಂದಲ್ಲಿ ಒಂದ 20-50 ಫೋಟೋಸ್ ಈ ತರ ಬರ್ತಾರೆ. ಈಗ ಔಟ್ಡೋರ್ ಶೂಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಅದಕ್ಕೆ ಹೋಗ್ತೀರಾ? ಹೋಗ್ತೀವಿ. ಅಂದ್ರೆ ಔಟ್ಡೋರ್ ಬೇಕು, ಈಗ ಮೇನ್ ಕಾನ್ಸೆಪ್ಟ್ ಇರೋದು ಈಗ ಇಂಡೋರ್ ಶೂಟ್ ಫುಲ್ ಒಳಗಡೆ. ಏನಿದೆ ಮೆಟರ್ನಿಟಿ ಶೂಟ್ ಇರಲ್ಲ, ಈಗ ಫುಲ್ ಒಳಗಡೆ ಮಾಡ್ಸ್ತಾರೆ. ಹಂಗಾಗಿ ಇದು ಮತ್ತೆ ಬೇಬಿ ಶೂಟ್. ಆಕ್ಚುಲಿ ನಾವು ಔಟ್ಡೋರ್ ಶೂಟ್ ಅಂತ ಪ್ಲಾನ್ ಮಾಡಿದ್ವಿ. ಸಾಧ್ಯ ಆದ್ರೆ ಇವತ್ತು ಹೋಗ್ತಾ ಇದೀವಿ ಸಂಜೆ. ಇವರ ಜೀವನ್ ಅವರೇ ಒಂದು ದೇವಸ್ಥಾನ ಹೇಳಿದ್ದಾರೆ, ಸಾಧ್ಯ ಆದ್ರೆ ಹೋಗ್ತೀವಿ ನೋಡೋಣ. ಔಟ್ಡೋರ್ ಶೂಟ್ ಮಾಡ್ಕೊಡ್ತಾರೆ, ಒಳ್ಳೆ ಸೆಟಪ್ ಆಗಿದೆ. ಮಾತ್ರ ಮೇಲ್ಗಡೆ ಒಂದು ಫ್ಲೋರ್ ಅಲ್ವಾ ಫುಲ್ಲು? ಹಾಂ, ಫುಲ್ ಎಲ್ಲ ಎಡಿಟಿಂಗ್ ವರ್ಕ್ ಎಲ್ಲ ಇಲ್ಲೇ ನಡೆಯದಾ? ಸರಿಯಾಗಿದೆ. ಜೆಬ್ರೋನಿಕ್ಸ್ PC. ಅಯ್ಯೋ, ನೀವೇ ಬಿಲ್ಡ್ ಮಾಡಿರೋದು ಇದು? ಹಾಂ, ಸಖತ್ ಬಿಲ್ಡ್ ಮಾಡಿದ್ದೀರಾ ನೋಡೋಕೆ. ಒಳ್ಳೆ ಅಲಿಯನ್ ಕಂಪ್ಯೂಟರ್ ಇದ್ದಂಗೆ ಇದೆ, ಚೆನ್ನಾಗಿ ಮಾಡ್ಕೊಂಡು. ಗೌನ್ಸ್ ಸಿಗುತ್ತಾ? ಗೌನ್ಸ್ ಸಿಗುತ್ತೆ, ಫುಲ್ ಸೆಪರೇಟ್ ಆಗಿ ಅದೇ ಒಂದು ಶಾಪ್ ನಮ್ದು. ಸೆಲೆಕ್ಟೆಡ್ ಮಾಡ್ಬೋದು ಇಲ್ಲಿ ಅಂದ್ರೆ. ಇಲ್ಲಿ ಶೂಟ್ ಮಾಡೋರ್ಗಿಂತ ಸ್ವಲ್ಪ ಪೀಸಸ್ ಇಟ್ಟಿದ್ದೀನಿ. ಹೌದಾ? ಹಾಕೊಂಡು ಶೂಟ್ ಮಾಡಿಸ್ಕೊಳ್ಬೋದು. ಹಳೆ ಗ್ರಾಮಫೋನ್ ಇದು, ಮತ್ತೆ ನೋಡಕ್ಕೆ ಚೆನ್ನಾಗಿದೆ ನೋಡಿ. ಹಳೆಯದು ಎಲ್ಲ ಫೀಲ್ ನ್ಯೂ ಬಾರ್ನ್ ಬೇಬಿ ಸೆಟಪ್ ಇದು. ಅಂದ್ರೆ ಆಲ್ಮೋಸ್ಟ್ ಒಳಗಡೆ ನ್ಯೂ ಬಾರ್ನ್ ಬೇಬಿ ಇರುತ್ತಲ್ಲ, ರ್ಯಾಪಿಂಗ್ ಕ್ಲಾತ್ಸ್ ಎಲ್ಲ ಇದೆ ಇರುತ್ತೆ ನಮ್ಮ ಹತ್ರನೇ. ಯಾವ್ದು ರ್ಯಾಪಿಂಗ್ ಮಾಡ್ಕೊಂಡು ಆರಾಮ್ಸೆ. ಓಕೆ ಓಕೆ ಓಕೆ, ಎಲ್ಲ ಕ್ಲಾತ್ಸಸ್ ಇರುತ್ತೆ. ಓಕೆ ಓಕೆ, ನ್ಯೂ ಬಾರ್ನ್ ಬೇಬಿ ಬೇಕಂದ್ರೆ ಈಗ ಪ್ಲೇನ್ ಅದ್ರಲ್ಲಿ ತೆಗಿಯೋದು ಫುಲ್. ಡ್ರೆಸ್ಸಸ್ ಮತ್ತೆ 2 months ಒಳಗಡೆ ಮಾತ್ರ ನ್ಯೂ ಬಾರ್ನ್ ಬೇಬಿ ರ್ಯಾಪಿಂಗ್ ಎಲ್ಲ ಮಾಡಕ್ಕಾಗಲ್ಲ. ಹೌದಾ? ಇದು ಕೆಳಗೆ ಬೀನ್ ಬ್ಯಾಗ್ ಇದೆಯಾ? ಇಲ್ಲಿ ಇದಿದೆ. ಓಕೆ, ಇಲ್ಲಿ ಬೀನ್ ಬ್ಯಾಗ್ ಇದೆಯಲ್ಲ, ಇಲ್ಲೇ ಸಿಗ್ತಾ ಇದೆಯಲ್ಲ. ಹಾಂ ಹಾಂ ಹಾಂ, ಮಕ್ಕಳಿಗೆ ಕೂರ್ಸಕ್ಕೆ ಇದು ಹೆಂಗಿರುತ್ತಲ್ವಾ ಇಷ್ಟು ಸಣ್ಣದು. ಹ್ಞೂ 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 ಹ್ಞೂ,
ಸರಿ ನಡೀರಿ ಮೇಲೆ ಹೋಗಿ ನೋಡೋಣ ಮೇಲೆ ಇನ್ನೊಂದು ಫ್ಲೋರ್ ಇದೆಯಂತ. ಓ ಇಲ್ಲಿ ನೋಡಿ ಮಗಳು ಸಣ್ಣ ಸಣ್ಣ ಬೋಟು ಸಣ್ಣ ಸಣ್ಣ ಸ್ಟೂಲ್ಗಳು ಓಹೋ ಮೋಡದಲ್ಲಿ ಚಂದ್ರ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಏನಿದೆ ಇನ್ಸ್ಟಾಗ್ರಾಮ್ ಹೆಸರು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೀವು ಸೈಡ್ ಅಲ್ಲಿ ನೋಡಿ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಹಾಸನ ಅಲ್ಲಿ ನೀವು ಅವ್ರನ್ನ ಫಾಲೋ ಮಾಡಬಹುದು. ನಿಮ್ಗೆ ಯಾವ್ಯಾವ ತರ ಬೇಕೋ ಆ ತರ ಸ್ಕ್ರೀನ್ಸ್ ಗಳು ಇಟ್ಕೊಂಡಿದ್ದೀರಾ ಕಿಚನ್ ಥೀಮು. ಓಕೆ ಓಕೆ ಅಂದ್ರೆ ಫ್ರೇಮ್ ಅಲ್ಲಿ ನಿಮ್ಗೆ ಸ್ಕೂಲ್ ಅಲ್ಲೇ ಕೂತಿದ್ದಾರೆ ಅನ್ನಂಗ್ ಶೂಟ್ ಮಾಡ್ತೀರಾ ನೀವು? ಓಹೋ ಮಕ್ಕಳಿಗೆ ಏನು 2 ತಿಂಗಳು 3 ತಿಂಗಳದ ಕೂರ್ಸೋದಲ್ಲಿ 2 ವರ್ಷದೊಳಗಡೆ 2 ವರ್ಷದೊಳಗೆ ಕೂರಿಸ್ಬೋದು. ಓಕೆ ಓಕೆ ಮಗಳಿಗೆ ನಿಂತ್ಕೊಳ್ಳಿ ನೀವು ಅಲ್ಲೇ ನಿಂತ್ಕೊಳ್ಳಿ ಸ್ಕೂಲ್ ಹತ್ರ ಕೂತ್ಕೊಳ್ಳಿ ನೀವು ನೋಡಿ ಈಗ ಹಿಂಗೆ ಫೋಟೋ ತೆಗೆದಾಗ ನೀವು ಅಲ್ಲೇ ನಿಂತಿದ್ದೀರಾ ಅನ್ನೋಂಗೆ ಕಾಣುತ್ತೆ. ಈಗ ಡೋರ್ ತೆಗಿರಿ, ಡೋರ್ ತಗೊಂಡು ಹೋಗಿ ಒಳಗೆ. ಓ ತೊಟ್ಲ ಇದು ಹೋಗಿ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಅಲಾಡ್ಸೋದಲ್ವ ತೊಟ್ಲು? ಓ ನೇತು ಹಾಕ್ಬೋದಾ? ಇಲ್ಲ ಅಲಾಡ್ಸೋದು ಅನ್ಸುತ್ತೆ ಕಣ ಇದು ನೆಲದ ಮೇಲೆ ಇಟ್ಟು. ಹೌದಾ? ಫಾಲೋ ಮಾಡ್ತಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನ್ ಥೀಮ್ಸ್ ಇದೆ ಅಂತ. ಓಕೆ ಫೈನ್ ಬನ್ನಿ ಈಗ ಗೌನ್ಸ್ ನೋಡ್ಕೊಂಬರೋಣ ಹೋಗಿ. ಇಲ್ಲಿ ಹೊರಗಡೆನೆ ಮಾಡ್ಬಿಡ್ತೀರಾ? ಓಕೆ ಓಕೆ ಪರವಾಗಿಲ್ಲ. ಹಾಸನಲ್ಲಿ ಈ ಥರ ಇರಲಿಲ್ಲ ನಿಮ್ಗೆ ಫಸ್ಟ್ ಅನ್ಸುತ್ತೆ ಈಗ ಹಾಸನಲ್ಲಿ. ಖುಷಿ ಆಯಿತು ನಮ್ಮ ಡೆಲಿವರಿ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಾರೆ. ಓ ಇದು ಕ್ಯಾಸ್ಟಿಂಗ್ ಮಾಡ್ತೀರಾ? ಇದು ಪ್ಲಾಸ್ಟರ್ ಪ್ಯಾರಿಸಲ್ಲಿ ಮಾಡಿ ಇದು ಮಾಡ್ಕೊಡ್ತೀರಾ ನೀವೇ? ಅಂದರೆ ಪಾಪುದು ಮತ್ತೆ ದೊಡ್ಡವ್ರದ್ದು ಎಲ್ಲದೂ ಮಾಡ್ತೀವಿ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂದರೆ ಹೌದಾ? ಅಂದರೆ ಕ್ಯಾಸ್ಟಿಂಗ್ ಇದು ಆ್ಯಕ್ಚುಲಿ. ಹಾ ನೋಡ್ಬೋದು ತುಂಬ ಚೆನ್ನಾಗಿದೆ ಆಕ್ಚುಲಿ. ಈಗ ಮಗುದು ಕಾಲು ಅದೇ ಮುಂದೆ ಮಗುದು ಕೈ ಕಾಲ್ ಮಾಡಿದಿರಲ್ಲ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಇಟ್ಟಿರೋದು. ಫುಲ್ ಎರಡು ಕೈ ಎರಡು ಕಾಲು ಎಲ್ಲ ಬರ್ತದೆ ದೊಡ್ಡ ಫ್ರೇಮ್ಗೆ. ಸುಮ್ಮನೆ ಟೆಂಪ್ರರಿ ಅಡ್ವರ್ಟೈಸ್ಮೆಂಟ್ ಗಿಂತ ಒಂದು ಇಟ್ಟಿರೋದು ಅಷ್ಟೇ. ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಲೋಗೋ ಮಾಡಿ ಚೆನ್ನಾಗಿ ಮಾಡೋರು. ಬೇಕು ಅಂದ್ರೆ ಆಲ್ಬಮ್ ಬೇಕು ಅಂದವ್ರಿಗೆ ಈ ತರ ಆಲ್ಬಮ್ ಮಾಡ್ಕೊಡ್ತಾರೆ. ಇಲ್ಲಿ ತೆಗಿ. ಓ ಚೆನ್ನಾಗಿದೆ ಎಲ್ಲ ಇದೆ ತಿಮ್ಮ ನೋಡಿ. ಇಲ್ಲೇ ಇದೆಯಲ್ಲ, ಇಲ್ಲೇ ಇದೆಯಲ್ಲ ಎಲ್ಲ ತಿಮ್ಮಿಂದ ಒಂದೊಂದಿದೆ. ಹಾಗೆ ಇಲ್ಲಿ ನಾವು ಗೌನ್ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಅಂದರೆ ನಾನು ಬೇರೆ ಕಡೆ ಎಲ್ಲ ನೋಡಿದೆ ಇಲ್ಲಿ ಸಿಗುತ್ತೋ ಇಲ್ವೋ, ಎಷ್ಟು ಇಟ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ. ಮತ್ತು ಅಲ್ಲೋಗಿ ನನ್ನ ಸೈಜ್ ಆಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಅಂದ್ಕೊಂಡು ಮುಂಚೆನೇ ನೋಡ್ತಾ ಇದ್ದೆ ಎಲ್ಲ ಕಡೆ. ಬಟ್ ನಂಗೆ ಹಾಸನಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಹೇಗೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಲಾಸ್ಟಿಗೆ ಇಲ್ಲಿ ಗೌನ್ ನೋಡೋಕ್ಕೆ ಅಂತ ಬಂದಿದ್ದು. ಇವ್ರದೇ ಶಾಪು. ಸೊ ಇಲ್ಲಿ ಈಗ ಸ್ಟಾರ್ಟ್ ಆಗಿರೋದಂತೆ, ರೀಸೆಂಟಾಗಿ 1 ವೀಕ್ ಆಯ್ತಂತೆ ಇದು ಹಾಕಿ. ಅಂದರೆ ಈಗ ಅಮ್ಮ ಮಗಳಿಗೆ ಮಾಡಿಸ್ಬೇಕು ಅಂದರೂ ಕೂಡ ಡ್ರೆಸ್ ಇದೆ. ಮತ್ತು ನೀವು ಪ್ರೆಗ್ನೆನ್ಸಿಗೆ ಬೇಕಾದಂಥ ಗೌನ್ಗಳಿದೆ, ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಕ್ಕೆ ಲಾಂಗ್ ಗೌನ್ ಹಾಕೊಂತಾರಲ್ಲ ಈಗ, ಅದು ಕೂಡ ಇತ್ತು. ತುಂಬ ವೆರೈಟಿ ಇತ್ತು. ಬಟ್ ಈಗ ಹಾಕಿರೋದ್ರಿಂದ ಈಗ ಸದ್ಯಕ್ಕೆ ಇಷ್ಟಿಟ್ಟಿದ್ದಾರೆ. ಬ್ಲೌಸಸ್ ಬೇಕಂದರೆ ಬ್ಲೌಸಸ್ಸು ಪ್ರತಿಯೊಂದು ಕೂಡ ಎಲ್ಲ ನಂಗೆ ಇಷ್ಟ ಆಯಿತು. ಇದರಲ್ಲಿ ಕೆಲವೊಂದನ್ನು ನಂಗೆ ಇಷ್ಟು ಬೇಕಾದದ್ದನ್ನು ಕೆಲವು ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೂ ವೈಟು ಮತ್ತು ಬ್ಲೂ ತೊಗೊಂಬಂದಿದೆ ಆಲ್ರೆಡಿ, ಅದಕ್ಕೆ ಮ್ಯಾಚ್ ಆಗೋಂಥದ್ದು ಲಾಸ್ಟಿಗೆ ನೋಡ್ತಾ ಇದ್ದೀನಿ. ಬನ್ನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಗೌನ್ ಸೆಲೆಕ್ಟ್ ಮಾಡಿಕೊಂಡೆ, ಹೇಗೆ ಕಾಣಿಸ್ತಿದೆ ನನಗೆ, ಮತ್ತು ನನ್ನ ಮೇಕಪ್ ಎಲ್ಲ ಹೇಗಿದೆ, ಹೇರ್ ಸ್ಟೈಲ್ ಏನಿದೆ, ಆ ಗೌನಿಗೆ ಅದಕ್ಕೆ ನನಗೆ ಸೂಟ್ ಆಗ್ತಾಯಿದೆಯೋ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.